I'm gonna go to the hospital.
ನನ್ನ ಗಂಡ ನನಗೆ ಸಾಂತ್ವನ ನೀಡುತ್ತಾನೆನೋ ಸಮಸ್ಯೆಯ ಕಾಲದೊಳಗ ಸಮಾಧಾನ ಮಾಡ್ತಾನೆ ಅಂತ ನೋಡ್ತಾರೆ ಯಾರು ಇದು ಮದುವೆ ಅಂದ್ರೆ ಮಜಾ ಮದುವೆ ಅಂದ್ರೆ ದುಃಖ ಮದುವೆ ಅಂದ್ರೆ ವ್ಯಸನ ಅಂತ ತಿಳ್ಕೊಂಡಿರ್ತಾರ ಅವ್ರ ಸಂಸಾರ ಏನಾಕ್ತಾವ್ರಿ ವ್ಯಸನ ಆಗ್ತಾವ ನರಕ ಆಗ್ತಾವ ಅದಕ್ಕೆ ಮೂರು ತರದ ಮದುವೆಗಳಿದ್ದಾವೆ ನಮ್ಮಲ್ಲಿ ಯಾವ ಮೂರು ತರ ಒಂದು ಯೋಗ ಜೀವನದ ಮದುವೆ ಜೀವನ ಮೂರು ತರ ಜೀವನ ಮಾಡ್ತೀವಿ ಅವ ಒಂದು ಯೋಗ ಜೀವನ ಎರಡನೇದು ಭೋಗ ಜೀವನ ಮೂರನೇದು ತ್ಯಾಗ ಜೀವನ ಯಾವುದು ಯೋಗ ಜೀವನ ಯಾವುದು ತ್ಯಾಗ ಜೀವನ ಯಾವುದು ಭೋಗ ಜೀವನ ಅಂತಂದ್ರ ನಮ್ಮ ಅರಿಸ್ಟಾಟಲ್ ಅಂತಿದ್ದ ದೊಡ್ಡ ತತ್ವಜ್ಞಾನಿ ಅರಿಸ್ಟಾಟಲ್ ದೊಡ್ಡ ತತ್ವಜ್ಞಾನಿ ಬೆಳಗಾವಿಯಿಂದ ಸಾವಿರ ಸಾವಿರ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇದ್ದ ತತ್ವಶಾಸ್ತ್ರ ಬೋಧನೆ ಮಾಡ್ತಿದ್ದ ಆದ್ರೆ ಮನ್ಯಾಗ ಹೇಳ್ತಿದ್ದಲ್ಲ ಜಾನ್ಪಿಸಿ ಕೆಟ್ಟ ಜಗಳ ಗಂಟೆ ಆಗಿ ಮನ್ಯಾಗಿನ ಹೇಳ್ತಿ ಎಷ್ಟು ಜಗಳ ಗಂಟೆ ಅಂದ್ರ ಒಂದ್ ವೇಳೆ ಅರಿಸ್ಟಾಟಲ್ ಅವರು ಹಿಂಗ ಕೂತ್ಕೊಂಡು ಸಾವಿರ ಸಾವಿರ ಮಂದಿ ಪಾಠ ಮಾಡುವಂತ ಸಂದರ್ಭದೊಳಗೆ ವಿದ್ಯಾರ್ಥಿಗಳ ಮುಂದೆ ಆಕೆ ಬಾಯಿ ಬಂದಂಗೆಲ್ಲ ಬೈತಿದ್ರು ಗಂಡ ಬಾಯಿ ಬಂದಂಗೆಲ್ಲ ಬೈದು ಎಷ್ಟು ಕೆಟ್ಟ ಮನುಷ್ಯನಿದ್ಲಂದ್ರ ಎಷ್ಟು ಬೆರಿಕಿದ್ಲಂದ್ರ ಮನೆಯಾಗಿರುವಂತ ಗಡಿಗೆ ಮುಸುರಿ ಗಡಿಗೆ ಐತಲ್ಲ ಆ ಮುಸುರಿ ಗಡಿಗೆ ತೆಗೆದುಕೊಂಡು ಬಂದು ಸಾವಿರ ಮುಂದೆ ಕುಂತಿರುವಂತ ಅರಿಸ್ಟಾಟಲ್ ತಲೆ ಮೇಲೆ ದಪ್ಪ ಹೋಗಿತ್ತು ನೋಡಿ ಮುಸುರಿ ಗಡಿ ಹೋಗಿತ್ತು ತಲೆ ಮೇಲೆ ನಮ್ಮ ನಿಮ್ಮಂತರಾದ್ರೆ ಸೀದ ಸುಪ್ರೀಂ ಕೋರ್ಟ್ ಡೈವರ್ಸ್ ಆಗ್ತಿತ್ತು ಯಾವಾಗ ಹುಡುಗ್ರ ಸಾಕ್ರಟಿಸ್ ನೋಡಿ ಎಷ್ಟು ತಾಳ್ಮೆ ಗುಣ ಇತ್ತು ನ್ಯಾಯ ಕೇಳಕತ್ತೆ ಅಂದ್ರೆ ಗಂಡ ಹೆಂಡತಿ ಮತ್ತೆ ಏನು ಬಾಂಧವ್ಯ ಇರಬೇಕಂತ ಅವಾಗಂತ ಇಕತ್ತರ ಗುಡುಗ ಮಿಂಚು ಬರಕತ್ತಿತ್ತು ಈಗ ಮಳೆ ಬಂತು ನೋಡಂತಿದ್ದ ಬೈದ್ರ ಗುಡುಗ ಮಿಂಚಾಗತ್ತೋ ಸಾಕ್ರಟಿಸ್ಗೆ ಹೆಂಡತಿ ಮುಸುರುಗಳಿಗೆ ಸುರಿದ್ರ ಮಳೆ ಬಂತಂತಿತ್ತ ಪುಣ್ಯಾತ್ಮ ಅದಕ್ಕ ಮುದುಕಿಯರ್ ಇರ್ತಾರ ನೋಡೋದು ಮುದುಕಿಯರ್ ಅಂದ್ರೆ ನಿಮ್ಮ ಊರು ಮುದುಕಿಯರಲ್ಲ ನಮ್ಮ ಊರು ಮುದುಕಿಯರ್ ಹೇಳದ್ ನಾ ಸುಳ್ಳು ಇವ್ ಫಿಟ್ಟಿಂಗ್ ಮಾಸ್ಟರ್ ಇರ್ತಾನೆ ನೀವು ಸಾಕ್ರಟಿಸ್ ಹತ್ರ ಬಂತಂತ ಮುದುಕಿ ಬಂದಂತ ಏನು ಏನಪ್ಪ ಸಾಕ್ರಟಿಸ ಎಷ್ಟು ವಯಾವಧಿ ನೀನು ನೀನ್ ಹೇಳ್ತಿ ನೋಡಿದ್ರೆ ಬಾಳ ಜಗಳ ಗಂಟೆ ಐತದ ಆಕಿ ಕೂಡ ಹೆಂಗಾರ ಬಾಳೆ ಮಾಡ್ತೀವಿ ಒಂದ್ ನಿಮಿಷ ಬಾಳೆ ಮಾಡಕ್ ಆಗುದಿಲ್ಲ ಡೈವರ್ಸ್ ಕೊಟ್ಟು ಬೈತೀಗ ಅಂದ ಮುದುಕಿ ಅಂತ ಅದಕ್ಕೆ ಸಾಕ್ರಟಿಸ್ ಅಂದಂತ ಹಂಗನೇ ಬೇಡಾಜಿ ಆಕೆ ಎಟ್ಟ ಕೆಟ್ಟಿರೋವಲಕ್ಕ ಕೆಟ್ಟ ಬೇಯವಲಕ್ಕ ಆಕೇನ ಮಾಡೋವಲಕ್ಕ ಆಕೆ ಅಷ್ಟು ಕೆಟ್ಟಿರೋದಕ್ಕೆ ನಾ ಇವತ್ತು ದೊಡ್ಡ ತತ್ವಜ್ಞಾನ ಆಗಿನಿ ಆಕೆ ಹಂಗ ಮಾಡಿಲ್ಲ ಅಂದ್ರೆ ಒಂದು ದೊಡ್ಡ ತತ್ವಜ್ಞಾನ ಹಾಕಿದ್ದಿಲ್ಲ ನಡೆಯುತ್ತೆ ಅಂತ ಕಳಿಸಿದವ ಆಕೆ ಮಾತ್ರ ಸಂಸಾರ ಮಾಡ್ಕೊಂಡಿದ್ರು ಮುದುಕ ಏನ್ ಮಾಡ್ತೋ ಇಲ್ಲಿ ಚಾರ ಚುಚ್ಚಿದ್ರ ಇಲ್ಲಿ ಪಿನ್ ನಾಡಲ್ಲ ಅಂತ ತಿಳ್ಕೊಂಡು ಹಾಕಿ ತಗೊಂಡು ಯಾರ್ತಕ್ಕ ಜಾಂತಿ ಪಿತ್ತಾಗ ಜಾಂತಿ ಪಿತ್ತಾಕ ಹೋಗಿ ಅಂತ ನೋಡವ ಜಾಂತಿ ಪಿನ್ ಎಷ್ಟು ಸುಂದರದಿ ಅವ ಏನ್ ಅರಿಸ್ಟಾಟಲ್ಲ ಏನ್ ಕುರುಪು ಕುರುಪದ ಕರ್ರಗದ ನಾವು ಕರ ಮಣ್ಣಾಗ
ನೀನ್ ನೋಡಿದ್ರೆ ಬೆಳ್ಳಿ ಕೆರೆ ಮೇಲೆ ಬೆಳೆದು ಒಕ್ಕರ ಕೆರೆ ಮಣ್ಣಾಗೇನ ಡೈವರ್ಸ್ ಮಾಡ್ಬಿಡಿ. ಸಾವಿರ ಮಂದಿ ಮದುವೆ ಬರ್ತಂತ ಮುದುಕಿ ಚಾಡ ಸುಸಿತೋ ಪಿನ್ನಿಟ್ಟಿತೋ ಬೆಂಕಿ ಹಚ್ಚಿತೋ ಇದು ಮಾತು ಕೇಳ್ಬೇಕು. ಅವಳು ತಾಯಿಂದ ಕೇಳ್ಬೇಕು ಮಾತ. ಜಾನ್ಪಿಪಿ ಅಂತಾಳೆ, ಅಜಿ ನಾನು ನನ್ನ ಗಂಡನಿಗೆ ಬೈದಿರಬಹುದು ಹೊಡೆದಿರಬಹುದು, ಅದು ಒಂದು ಮಾತು ನೆನಪಿಟ್ಟುಕೋ, ನನ್ನ ಗಂಡನ ಮುಖ ಕಪ್ಪಾಗಿರಬಹುದು ಕರಗಿರಬಹುದು ಅವ್ರು ಸುಂದರಗಳಿಕ್ಕಿಲ್ಲ. ಅಜಿ ಒಂದು ಮಾತು ನೆನಪಿಟ್ಟುಕೋ, ನಾನು ಮದುವೆಯಾಗುವ ಗಂಡನ ಮುಖ ಕಪ್ಪಿರಬಹುದು, ನಾನು ಏನ್ ನೋಡಿ ಮದುವೆ ಆಗಿನಂದ್ರೆ ನನ್ನ ಗಂಡನ ಕಪ್ಪಾದ ಮುಖವನ್ನು ನೋಡಿ ಮದುವೆ ಆಗಿಲ್ಲ, ನನ್ನ ಗಂಡನ ಸುಂದರವಾಗಿದ್ದ ಹೃದಯವನ್ನು ನೋಡಿ ಮದುವೆ ಆಗಿನ ಮುಖದಾಗ ಹೃದಯ ಸುಂದರವಾದ ಆ ಹೃದಯ ನೋಡಿ ಮದುವೆ ಆಗಿನಿ. ನನ್ನ ಗಂಡನ ಮಧ್ಯೆ ನನ್ನ ಮತ್ತೆ ಬೆಂಕಿ ಇಡಬೇಡ. ಇದು ಯೋಗ ಜೀವನ. ಪರಮಹಂಸರ ಬಗ್ಗೆ ನೀವೆಲ್ಲ ಕೇಳಿದೆವ, ಅವರೂ ಮದುವೆ ಆಗ್ಯಾರ, ಅವರೂ ಬಾಳ್ಯಾರ. ಇವತ್ತು ಪರಮಹಂಸ ಶಾರದೇವಿ ಅಂತ ಕರಿತೀವಿ, ಆದ್ರೆ ಎಷ್ಟು ಮಂದಿ ಮದುವೆ ಆಗ್ಯಾರ, ಅವರೆಲ್ಲ ಲಗ್ನ ಪತ್ರದಾಗ ಮುಗಿದೋಗ್ಯಾವ. ನಮ್ಗೆ ಸಾಗ್ಯಾವ ಮದುವೆ ಆಗ್ಯಾವ. ನಮ್ಮ ಮದುವೆಗಳಾದ್ರೆ ಲಗ್ನ ಪತ್ರಕ್ಕೆ ಮಾತ್ರ ಸೀಮಿತ, ಆದರೆ ಪರಮಹಂಸರು ಮದುವೆ ಆಗ್ಯಾರ. ಯಾವ ಅವರಿಗೆ ಬಾಲ್ಯ ವಿವಾಹ ಆಗಿತ್ತು, ಸಣ್ಣವರು ಮದುವೆ ಆಗಿರ್ತವ್ರಿಗೆ, ಸಣ್ಣವರು ಮದುವೆ ಆಗ್ತದ, ಮುಂದೆ ಯೌವನಕ್ಕೆ ಬರ್ತಾರ ಪರಮಹಂಸರು, ಬಾಲ್ಯದ ಹೆಸರು ಗಡಾದರ. ಯೌವನಕ್ಕೆ ಬಂದಂತ ಸಂದರ್ಭದೊಳಗ ಊರು ಬಂದಂತ ನೋಡಪ್ಪ ಮದುವೆ ಆಗದ, ವಯಸ್ಸಿ ಬಂದಿಗಿ ಎಂಟಿಗೂ ಗೊಡ್ಡಕ್ಕೆಗಳ ಕರ್ಕೊಂಡು ಬಾ ಸಂಸಾರ ಮಾಡಂದ್ರು. ಯಾರಿಗೆ ಯಾರಿಗೆ ಬಾ ಪರಮಹಂಸರಿಗೆ. ಆಗ ಪರಮಹಂಸ ಅಂತಾನೆ ನನಗು ಮದುವೆ ಆಗಿತ್ತೇನು ಅಂದವ, ಮರ್ತ ಬಿಟ್ಟಿದ್ದವ ಮದುವೆ ಆಗಿದ್ದು. ಆ ಮಹಾತ್ಮರಿಗೂ ನಮಗಿರುವ ವ್ಯತ್ಯಾಸ ಏನಂದ್ರ, ಮದುವೆ ಆಗದಿಲ್ದಾಗ ನಮ್ಮನ್ನು ನಾವ ಮರಿತೀವಿ, ಎಲ್ಲ ಜಗತ್ತನ್ನ ಮರಿತೀವಿ, ಆದ್ರ ಮದುವೆ ಆಗೈತೆ ಅನ್ನೋದ ಮರ್ತನ ಪರಮಹಂಸ. ಇದೇ ವ್ಯತ್ಯಾಸ ನಮಗವರು. ಒಂದು ಸಮಯ ಬರ್ತು ವಯಸ್ಸಾತಲ್ಲ, ಯಾವಾಗ ಯೌವನ ಬಂತಲ್ಲ, ನೀವಿಬ್ರು ಕೂಡ ಸಂಸಾರ ಮಾಡ್ಬೇಕಂತ ತಿಳ್ಕೊಂಡು ಪರಮಹಂಸರಿಗೆ ಹೇಳ್ತಾರ ಮನೆಯವರು, ಮನೆಯವರ ಒತ್ತಾಯಕ್ಕಾಗಿ ಹೋಗಿ ಹೆಂಡತಿನ ಕರ್ಕೊಂಡು ಬರ್ತಾನೆ. ಯಾರು ಪರಮಹಂಸ. ಕರ್ಕೊಂಡು ಬಂದ ಮೇಲೆ ಶಾಸ್ತ್ರೋಕ್ತ ಪದ್ಧತಿಯಂತೆ ಮೊದಲನೇ ದಿನದ ಮೊದಲನೇ ರಾತ್ರಿ ಎಲ್ಲರಿಗೂ ಅದು ಮರೆಯಲಾರದ ಕ್ಷಣ ಆ ಶಾಸ್ತ್ರ ಮಾಡ್ಬೇಕಾಗದ ಮಾಡ್ಯಾರ. ಕೋಲಿ ಒಳಗ ಪರಮಹಂಸರನ್ನ ಶಾರದ ಮಾತೆಯನ್ನು ಕಳಿಸ್ಯಾರ. ಮೊದಲ ಕೋಲಿ ಒಳಗೆ ಹೋಗಿ ಪರಮಹಂಸ ದಿನ ಇಂದು ಶಾರದ ಮಾತೆ ಕೈ ಒಳಗ ಹಾಲಿನ ಗ್ಲಾಸ್ ಹುಡ್ಕೊಂಡು ಬಂದಾಳ. ಕದಾ ಮುಚ್ಚಾರ ಹೊರಗಿನವರು ಪದ್ಧತಿಯಂತೆ ಒಳಗೆ ಕುಳಿತುಕೊಂಡಿರುವಂತ ಪರಮಹಂಸ ಎದುರಿಗೆ ಬಂದರೂ ಶಾರದ ಮಾತೆ ಕೇಳ್ತಾನ, ಸರಿ ಸಂಸಾರ ಪ್ರಾರಂಭ ಮಾಡ್ಬೇಕು, ಸರಿ ನಾವು ಪ್ರಶ್ನೆ ಕೇಳಲ್ಲ ಕೇಳು ಅಂದ. ಏನು ಪ್ರಶ್ನೆ ಅಂದ್ರೆ, ಏನೂ ಇಲ್ಲ ಪ್ರಶ್ನೆ, ನೀನು ನನಗೆ ತಾಯಿಯಾಗಿ ಬರುವೆಯಾ ಮಾಯೆಯಾಗಿ ಬರುವೆ ಅಂತ ಕೇಳಿದ. ನೀನು ನನಗೆ ತಾಯಿಯಾಗಿ ಬರುವೆಯಾ ಮಾಯೆಯಾಗಿ ಬರುವೆಯ ಅಂತ ಎತ್ತರದ ಪ್ರಶ್ನೆ ಅದು, ನಮಗೆಲ್ಲ ಅರ್ಥ ಆಗುದಿಲ್ಲ. ಎತ್ತರದ ಪ್ರಶ್ನೆಗೆ ಎತ್ತರವಾದ ಉತ್ತರವನ್ನೇ ಕೊಡಬೇಕಲ್ಲ ಶಾರದ ಮಾತಂದು. ನೋಡ್ರಿ ನೋಡಿ ಪತಿದೇವ, ನೀವು ನನ್ನನ್ನು ತಾಯಿಯಾಗಿ ಕಂಡರೆ ನಾನು ನಿಮ್ಮ ಜೀವನದಲ್ಲಿ ತಾಯಿಯಾಗಿ ಬರುವೆ, ನೀವು ನನ್ನನ್ನು ಮಾಯೆಯಾಗಿ ಕಂಡರೆ ನಾನು ಮಾಯೆಯಾಗಿ ಬರುವೆ ಅಂತ ಉತ್ತರ ಕೊಟ್ಲು. ಸಮನಾದ ಉತ್ತರ. ಅವಾಗ ಇಷ್ಟನ್ನುವುದಷ್ಟೊತ್ತಲ್ಲ ಪರಮಹಂಸ ಅಂತಾನ, ನೋಡು ಹಾಗಾದ್ರೆ ನೀನು ನನಗೆ ಸುಮಿತವಾಗಿರ್ತಕ್ಕಂಥ ಧರ್ಮಪತ್ನಿ ಆದಿ ಒಂದು ಮಾತು ನೆನ್ಪಿಟ್ಟುಕೋ, ಇವತ್ತಿನಿಂದ ಒಂದು ಸಂಸಾರ ನಡೆಸೋಣ. ಎಂತ ಸಂಸಾರ ನಡೆಸೋಣ ಅಂದ್ರ, ಜಗತ್ತಿನೊಳಗೆ ಯಾರು ನಡೆಸಬಾರದು ಅಂತ ಸಂಸಾರ ನಡೆಸೋಣ. ಎಂತ ಸಂಸಾರ ಅಂದ್ರ, ಇವತ್ತಿನಿಂದ ಹೊರಗಿನ ಜಗತ್ತಿಗೆ ನಾವು ನೀವು ಇಬ್ಬರು ಗಂಡ ಹೆಂಡತಿಯರು, ಆದ್ರೆ ಯಾವಾಗ ಕೋಲಿ ಒಳಗೆ ಬರ್ತೀವಿ, ನನ್ನ ನಿನ್ನ ಇಬ್ಬರ ಮಧ್ಯೆ, ನೀನು ತಾಯಿ ನಾನು ಮಗ ಅಂತ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಬೇಕು ಅದರ್ಥ.